ನಮ್ಮ ಸ್ಕ್ರಿಪ್ಟ್ ಶಿಖರ ಸದ್ಯ ಗಾಯಕಿ ವಾಣಿಜ್ಯ ರಮ್ಮವರ ಕೊಲೆ ರಹಸ್ಯಕ್ಕೆ ಬಯಲಾಗಿದೆ. ಅದ್ರ ಏನಾಗಿದೆ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬ್ ಕೊಡಿಸಿದ್ರೆ ಹೌದು. ಗಾಯಕಿ ವಾಣಿಜ್ಯ ರಮ್ ಯಾರಿಗೇತನೇ ಗೊತ್ತಿಲ್ಲ ಹೇಳಿ, ಸಾಕಷ್ಟು ಹಾಡುಗಳು ನಾಡಿದಂಥ ಗಾಯಕಿ ಕೊನೆಯೂ ಕೂಡ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ನೆರಳಿ ನೆರಳಿ ಕೂಡ ಪ್ರಾಣ ಬಿಟ್ಟಿದ್ದಾರೆ. ಆದರೂ ಕೂಡ ಯಾರೂ ಕೂಡ ನೆರವಿಗೆ ಧಾವಿಸಲಿಲ್ಲ ಎಂಬುದೇ ವಿಪರ್ಯಾಸ. ಧಾವಿಸಲು ಕೂಡ ಅವರು ಒಂಟಿ ಮನೆಯಾಗಿರುವುದರಿಂದ ಯಾರೂ ಕೂಡ ಅಲ್ಲಿಗೆ ಬರಲು ಸಾಧ್ಯವಾಗಿಲ್ಲ. ಹೌದು, ವಾಣಿಜ್ಯ ರಮ್ಮವರು ಚೆನ್ನೈನಲ್ಲಿ ಕಟ್ಟಿದಂಥ ದೊಡ್ಡ ಬಂಗಲೆ ವಾಸವಾಗಿದ್ದರು. ಮಂಚದಿಂದ ಇಳಿಯಕ್ಕಿಂತ ಹೋದಾಗ ಟೇಬಲ್ಗೆ ಹೊಡೆದಂಥ ಪರಿಣಾಮ ತಲೆ ತೀವ್ರ ರಕ್ತ ತೀವ್ರವಾದ ಸ್ರಾವವಾಗಿದೆ. ಅದರಿಂದ ಅವರು ಅಲ್ಲಿ ಕೊನೆ ಸೆಳೆದಿದ್ದಾರೆ. ಬರೋಬ್ಬರಿ 1.5 ಗಂಟೆಗಳ ಕಾಲ ನರಳಿದ್ದಾರೆ. ಅಷ್ಟು ನರಳಿದ್ರೂ ಸಹ ಅವರಿಗೆ ಮೇಲೆದಲ್ಲೂ ಕೂಡ ಸಾಧ್ಯವಾಗಿಲ್ಲ. ಅದರಿಂದ ಅವರು ಎಷ್ಟೇ ಕೂಗಾಡಿದ್ರು ಕೂಡ ನೆರವು ಕೂಡ ಬರಲು ಸಾಧ್ಯವಾಗಿಲ್ಲ. ಯಾಕೆಂದರೆ ಅಕ್ಕಪಕ್ಕ ಯಾವುದೇ ಮನೆಗಳಿಲ್ಲದ ಕಾರಣ ಸದ್ಯ ಇಂಥ ದುರಂತ ಅಂತ್ಯ ನಡೆದೋಗಿದೆ. ಕೊನೆಗೆ ವಾಣಿಜ್ಯ ರಮ್ಮವರು ಸುಮಾರು 76ನೇ ವಯಸ್ಸಾದ ಕಾಲದಿಂದ ಬಳಲುತ್ತಿದ್ದ ಸಮಯದಲ್ಲೇ ಇಂಥ ದುರಂತ ಅಂತ್ಯ ಕಂಡಿರೋದು ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು. ಅದು ವಾಣಿಜ್ಯ ರಮ್ಮವರು ಸಾಕಷ್ಟು ಒಳ್ಳೆಯ ದೊಡ್ಡ ಗಾಯಕಿ ಅಂತ ಹೇಳ್ಬೋದು. ಇವರ ಬಗ್ಗೆ ಸಾಕಷ್ಟು ಹೆಸರು ಕೂಡ ಮಾಡಿದರು, ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದರು. ಹೌದು, ಇಂಥ ದೊಡ್ಡ ಗಾಯಕಿಗೆ ಇಂಥ ದುರಂತ ಸಾವು ಬಂದಿದ್ದು ವಿಪರ್ಯಾಸ ಅಲ್ಲದೆ ಬೇರೇನೂ ಅಲ್ಲ ಸ್ನೇಹಿತರೆ. ಏನಾಗಲಿ, ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಮೂಲಕ ಬಯಸ್ತಾ ಈ ವಿಡಿಯೋಗೆ ಮುಗಿಸ್ತೀನಿ. ಮತ್ತಷ್ಟು ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.